ನಾನು ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗಿಲ್ಲ ಯಾರು? ಏ ನಾ ಮಾರ್ರೆ ರಾಜು. ಏ ರಾಜು ಸರ್. ಹಾ ಹೇಳು ಏನ್ ವಿಷಯ? ಮೊಬೈಲ್ ಇಂದ ನಂಬರ್ ಡಿಲೀಟ್ ಆಗಿತ್ತು, ಹಾಗೆ ಮತ್ತೆ ನಂಬರ್ ಸಿಕ್ತು ನಿಂದು, ಹಾಗೆ ಮತ್ತೆ ಕಾಲ್ ಮಾಡುವ ಅಂತ ಮಾಡಿತ್ತು. ಏನ್ ಕಾಲ್ ಮಾಡಿದ್ದು? ಬರೀ ಅಪರೂಪ, ಏನಾದ್ರೂ ವಿಶೇಷ ಇರ್ಬೇಕಿಲ್ಲ ನೀವು ಕಾಲ್ ಮಾಡುವನಲ್ಲ. ಏ ವಿಶೇಷ ಅಂತಿಲ್ಲ, ಅದೇ ಸರ್ಕಾರ ಏನು ಮತಾಂತರ ಕಾಯ್ದೆ ಏನೋ ತಂತಂತಲ್ಲ. ಹೌದೌದೌದು. ಹಾ ಮೊನ್ನೆ ಈಗ ರೀಸೆಂಟ್ ಆಗಿ ಏನು ಪಾಸ್ ಆಗಿದೆ ಅದೇ ಟಿವಿಯಲ್ಲೆಲ್ಲ ಫುಲ್ ಅದೇ ಸುದ್ದಿ. ಹಾ ಹಾ ಹಾ. ಏನ್ ನಿಮ್ಗೇನ್ ಸಮಸ್ಯೆ ಅದರಿಂದ? ಅಲ್ಲ ಅದರಿಂದ ನಮ್ಮ ಪ್ರೈವಸಿ ಎಲ್ಲ ಕಿತ್ಕೊಂಡಾಗಾಯ್ತಲ್ಲ ಮಾರೆ. ಎಂತದ ನೀನು ಸುಮ್ಮನೆ ಒಬ್ಬ ಎಜುಕೇಟೆಡ್ ಆಗಿ ಹೀಗೆಲ್ಲ ಮಾತಾಡುದು? ನಿನ್ನ ಪ್ರೈವಸಿಯನ್ನು ಕಿತ್ಕೊಳ್ಳೋದಂದ್ ಏನ್ ಅರ್ಥ ಏನು? ಹಂಗಂದ್ರೆ ನೀವೇ ಇಲ್ಲ ಇದುವರೆಗೆ ಎಲ್ಲ ಮತಾಂತರ ಮಾಡ್ತಾ ಇದ್ರ ಅಂತ ಅಲ್ವಾ? ಹಾಗೇನಿಲ್ಲ ಬ್ರು. ಮತ್ತೆ ಕನ್ವರ್ಸನ್ ನಿಮ್ಗೆ ಆ ಬಿಲ್ಲುಗೆ ಏನು ಕನೆಕ್ಷನ್ ಇಲ್ವಲ್ಲ? ಅಲ್ಲ ಆಗಲ್ಲ ಅದೇನು. ಹಾಗೆ ನೋಡು, ಈಗ ನಿನ್ನ ಮನೆಯ ಒಳಗೆ ಏನಾದ್ರು ನಿನ್ನ ಬೆಡ್ರೂಮ್ಗೆ ಏನಾದ್ರು ಬಂದು ಸರ್ಕಾರ ಸಿಸಿಟಿವಿ ಆಗ್ತಾ ಇಲ್ಲ ಅಲ್ಲ? ಇಲ್ಲ. ಮತ್ತೆ ನಿನ್ನ ಪ್ರೈವೇಸಿ ಹೋಗ್ತೀಯ, ನಿಮ್ಮ ಧರ್ಮದ ಪ್ರೈವೇಸಿ ಹೋಗ್ತೇನೆ. ಧರ್ಮದ ಅಷ್ಟು ಪ್ರೈವೇಸಿ ಏನಿದೆ ನಿಮ್ಮ ಅದರಲ್ಲಿ? ಅಲ್ಲ, ಎಲ್ಲ ಧರ್ಮಗಳು ಮುಕ್ತವಾಗಿ ಮಾರೆ, ನಿಮ್ದು ಪ್ರೈವೇಸಿ ಹೋಯ್ತು ಅಂತ ಇದೆಯಲ್ವಾ? ಅಲ್ಲ ಅದೆಂತ ರೂಲ್ಸ್ ಎಲ್ಲ ಉಂಟಂತಲ್ಲ ಮಾರೆ, ಅದು ಹೆಸರು ಕೊಡ್ಬೇಕಂತೆ, ಅಡ್ರೆಸ್ ಕೊಡ್ಬೇಕಂತೆ, ಮತ್ತೆ ಅದು ವಯಸ್ಸಿನ ಪ್ರಮಾಣ ಅದು ಇದು ಎಲ್ಲ ಕೇಳ್ತಾರಂತೆ. ಅದಂತ ಹೇಳಿದ್ಮೇಲೆ ನಮ್ಮ ಧಾರ್ಮಿಕ ಅಕ್ಕನ ಕಿತ್ಕೊಂಡಂಗಲ್ಲ. ಎಲ್ಲ ಇನ್ಫಾರ್ಮೇಶನ್ ಕೊಟ್ಮೇಲೆ ನಮ್ ಪ್ರೈವೇಸಿ ಎಲ್ಲಿದೆ? ನೀವು ಎಜುಕೇಟೆಡ್ ಆಗಿ ಕೂಡ ಈ ತರ ಮಾತಾಡುದು ಬರಿ ಸೇಮ್ ನೋಡಿ. ಈಗ ಒಂದು ಧಾರ್ಮಿಕ ಹಕ್ಕುಗಳನ್ನು ಕಿತ್ಕೊಂಡಿದೆ ಅಂತ ಹೇಳ್ತೀಯ ಸರ್. ನಾನು ಎಕ್ಸಾಂಪಲ್ ಕೊಡ್ತೇನೆ ನೋಡು. ನಿಮ್ಗೆ ರೈಲಲ್ಲಿ ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಅಲ್ಲಿ ಒಂದಷ್ಟು ಪ್ರೊಸೀಜರ್ಸ್ ಇರ್ತದೆ. ರೈಲ್ವೆ ಟಿಕೆಟ್ ಬುಕ್ ಮಾಡ್ಬೇಕಂತಂದ್ರೆ ಅಲ್ಲಿಂದ ಹೆಸರು, ಅಡ್ರೆಸ್, ಏಜು, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ಯಾ, ಐಡಿ ಕಾರ್ಡ್ ಎಲ್ಲ ತೋರಿಸಿರ್ತಾನೆ. ಹೌದು. ಮತ್ತೆ ಅಷ್ಟೆಲ್ಲ ಡೀಟೇಲ್ಸ್ ನೀವು ಕೊಡ್ಬೇಕಾದ್ರೆ ನೀನ್ ಯಾವ ನಾವ್ ಯಾವತ್ತಾದ್ರೂ ಹೇಳ್ತೀವ ನಾನು ರೈಲ್ವೆ ಇಲಾಖೆ ನನ್ನ ಪ್ರಯಾಣದ ಹಕ್ಕು ಕಿತ್ಕೊಂಡಿದೆ ಅಂತ ಹೇಳಿ? ಇಲ್ಲ ಅಲ್ಲ. ಇಲ್ಲ. ಹಾ ನಾವು ಹೋಗ್ ಅದು ನಂಬರ್, ಅದೊಂದು ಕಾನೂನು. ನಾವು ಎಲ್ಲಿಗೆ ಹೋಗ್ತಿದ್ವಿ ಒಂದು ಸರ್ಕಾರಕ್ಕೆ ಒಂದು ಇಲಾಖೆಗೆ ಮಾಹಿತಿ ಕೊಡುವಂತದ್ದು. ಇನ್ನೊಂದು ಕೇಳು, ನೀನೇನು ಎಲ್ಲಾದ್ರೂ ಹೋಟೆಲ್ಗೆ ಹೋಗ್ತೀಯ, ಹೋಟೆಲ್ ಅಲ್ಲಿ ಏನಾದ್ರು ಟೋಕನ್ ತಗೊಳ್ಬೇಕು, ಅಲ್ಲಿ ಟೋಕನ್ ಸಿಸ್ಟಮ್ ಇರುತ್ತೆ. ಆ ಟೋಕನ್ ಸಿಸ್ಟಮ್ ಇದ್ಮೇಲೆ ಅಲ್ಲಿ ಟೋಕನ್ ತಗೊಂಡು ಫುಡ್ ತಗೊಳ್ಬೇಕಲ್ವಾ? ಹೌದು. ಅಂದ್ರೆ ಅಲ್ಲಿ ನಿಮ್ಗೆ ಏನಾದ್ರು ನಿನ್ನ ಆಹಾರದ ಅಕ್ಕನವರು ನೆಗ್ಲೆಕ್ಟ್ ಮಾಡಿದ ಹಾಗೆ ಆಯ್ತು? ಇಲ್ಲ ಅಲ್ಲ. ಇಲ್ಲ. ಅಂದ್ರೆ ಅದೇ ಈಗ ನೀನು ಕೇವಲ ಬಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರು ಟ್ರೈನ್ ಅಲ್ಲಿ ಅಷ್ಟೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ. ಆಗಿರುವಾಗ ಒಂದು ನೀನು ಒಂದು ಧರ್ಮದಿಂದ ಹುಟ್ಟಿದ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಹೋಗ್ತೇನಂತ ಹೇಳುವಾಗ ಸರ್ಕಾರ ಒಂದು ದಾಖಲೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅದೇ ನಿಮ್ಗೀಗ ಇದ್ರಲ್ಲಿ ಏನ್ ಡೌಟ್ ಏನು ಹೇಳು ಇದ್ರಲ್ಲಿ? ಪ್ರೈವೇಸಿ ಏನಿಲ್ಲ ನಿಮ್ಗೆ, ಸುಮ್ಮನೆ ಇನ್ನೊಬ್ಬ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ತಾರಲ್ಲ ಮಾತೆಲ್ಲ, ಆತರ ಆಗಿದ್ಯಾ? ಮತ್ತೆ ನೋಡಿ ಈಗ ಮತಾಂತರವಾಗೋಕ ಮೊದ್ಲು ಸೂಕ್ತ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಕೇಳೋದ್ರಿಂದ ಏನ್ ತಪ್ಪಿದೆ ನೋಡು. ಅದಲ್ಲದೆ ಈ ಬಿಲ್ಲಲ್ಲಿ ಎಲ್ಲೂ ಕೂಡ ಯಾವುದೇ ಧರ್ಮ ಅಥವಾ ಮತಗಳ ಕುರಿತು ಸ್ಪೆಸಿಫಿಕ್ ಆಗಿ ಅಲ್ಲಿ ಮಾತಾಡ್ಲೇ ಇಲ್ಲ, ಹೇಳಲೇ ಇಲ್ಲ. ನೀನು ಯಾರಿಗೂ ಕೂಡ ಯಾವ ಧರ್ಮದಿಂದ ಎಲ್ಲಿಗೂ ಕೂಡ ಹೋಗ್ಬಹುದು, ಯಾವುದೇ ಮತ ಧರ್ಮಗಳಿಗೆ ಕನ್ವರ್ಷನ್ ಆಗ್ಬಹುದು, ಅದು ಅವರಿಗೆ ಸಂವಿಧಾನ ಕೊಟ್ಟ ಹಕ್ಕು. ಆದ್ರೆ ಅಲ್ಲಿ ಹೇಳಿರುವಂತದ್ದೇನು ಬಲವಂತ ಮಾಡಬಾರ್ದು, ಷಡ್ಯಂತ್ರ ಇರಬಾರ್ದು, ಆಮಿಷ ಇರಬಾರ್ದು ಅಂತ ಹೇಳಿ ಕಾನೂನಿನಲ್ಲಿ ಹೇಳಿದೆ. ಹಾಗೇನಾದ್ರೂ ನೀವು ಇನ್ನೊಂದು ಧರ್ಮಕ್ಕೆ ಅವರ ಆಚಾರ ವಿಚಾರಗಳನ್ನು ಸಿದ್ಧಾಂತಗಳನ್ನು ಅವರ ಏನು ಪರಂಪರೆ ಅದನ್ನೆಲ್ಲ ಮೆಚ್ಚಿಕೊಂಡು ನೀವು ಹೋಗ್ಬೇಕಾದ್ರೆ ಹೋಗ್ಬಹುದು, ಧಾರಾಳವಾಗಿ ಹೋಗ್ಬಹುದು. ಅದಕ್ಕೆ ಏನು ಕಾನೂನಿನಲ್ಲಿ ಅಡ್ಡಿ ಇಲ್ಲ. ಸರ್ಕಾರ ಕೇಳಿರೋದು ಏನಂದ್ರೆ ನೀನು ಎಲ್ಲಿಂದ ಎಲ್ಲಿ ಹೋಗ್ತಿದ್ಯಾ, ಯಾವ ಧರ್ಮದಿಂದ ಯಾವಾಗ ಹೋಗುವಾಗ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದನ್ನು ಕೇಳಿದೆ ಅಷ್ಟಿ. ಅದರ ಅರ್ಥ ನೀನು ಹೋಗ್ಲೇಬಾರ್ದು ಅಂತ ಏನು ಮತಾಂತರವನ್ನು ನಿಷೇಧ ಅಲ್ಲ. ಇದು ಒಂದು ತಿಳ್ಕೊಳ್ಬೇಕಾಗಿದ್ದು, ಇದು ಮತಾಂತರ ನಿಷೇಧ ಕಾಯ್ದೆ ಅಲ್ಲ. ಮತ್ತೆ ಕ್ಲಿಯರ್ ಆಗಿ ಹೇಳಿದರೆ ಮತಾಂತರ ನಿಯಂತ್ರಣ ಕಾಯ್ದೆ ಅಂದ್ರೆ, ಆ ಕಾಯ್ದೆಯಲ್ಲಿ ಮೊನ್ನೆ ಈಗ ಮಂಡಿಸಿದಾರಲ್ಲ, ಬಿಲ್ ಪಾಸ್ ಮಾಡಿದಾರಲ್ಲ, ಅದ್ರ ಹೆಸರೇ ಹೇಳ್ತದೆ ನೋಡು, ಕ್ಲಿಯರ್ ಆಗಿ ಕೇಳ್ಕೊ.
ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಅಂತ ಹೇಳಿ ಅದರ ಹೆಸರು. ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಅಷ್ಟು ಕ್ಲಿಯರ್ ಆಗಿ ಹೇಳಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಂರಕ್ಷಣಾ ವಿಧೇಯಕ ಅಂತ ಹೇಳಿ ಇರುವಾಗ ನೀನ್ ಹೇಗೆ ನಿನ್ನ ಧರ್ಮಕ್ಕೆ ಧಕ್ಕೆ ಆಗ್ತದೆ, ನಮ್ಮ ಧರ್ಮಕ್ಕೆ ಇದು ಈ ಕಾನೂನು ಅಡ್ಡಿಪಡಿಸ್ತದೆ ಅಂತ ಹೇಳ್ತದೆ? ಚಾನ್ಸೇ ಇಲ್ಲ ಅಲ್ವಾ? ಇದೆಲ್ಲ ಇದೆಲ್ಲ ಯೋಚನೆ ಮಾಡಲಿಲ್ಲ. ಅಲ್ಲ, ಯೋಚನೆ ಮಾಡುವ ವಿಚಾರ ಅದಲ್ಲ. ನಾವೀಗ ಒಂದು ಕಾನೂನು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಪೂರ್ವಾಗ್ರಹ ಪೀಡಿತವಾಗಿ ನೋಡಬಾರ್ದು. ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಸುಮ್ನೆ ಯಾರೋ ಹೇಳಿದ್ದನ್ನು ಕೇಳಿದ್ದು ಇನ್ನೊಬ್ರು ಹೇಳಿದ್ದು ಸರಿ ಅಲ್ಲ ಅಲ್ವಾ? ನಮ್ಗೆ ಏನಾಗ್ಬೇಕು? ನೀನು ಎಲ್ಲಿ ಯಾವ ನೀನು ಕ್ರಿಶ್ಚಿಯನ್ ಆದ್ರೇನು, ಹಿಂದೂ ಆದ್ರೇನು, ಅಥವಾ ಮುಸ್ಲಿಂ ಆದ್ರೇನು, ಯಾರು ಎಲ್ಲ ಧರ್ಮಗಳಿಗೆ ಅವರವರಿಗೆ ನಂಬಿಕೆಗಳನ್ನು ಅವರವರು ಪಾಲಿಸಬಹುದು. ಆದ್ರೆ ಬಲವಂತವಾಗಿ ಮಾಡುದು ತಪ್ಪಲ್ವಾ? ಹೌದು. ಆಕ್ಚುಲಿ ಕೇಳು, ನೀವೇಗೆ ಕನ್ವರ್ಷನ್ ಮಾಡ್ತಿದ್ರಿ ನಿಮ್ಮ ಧರ್ಮದವ್ರು ಯಾರಾದ್ರೂ ಮಾಡ್ತಿದ್ದಾರ? ಇಲ್ಲ ಇಲ್ಲ ಇಲ್ಲ. ಮತ್ತೇನ್ ಗೊ, ನಿಮ್ಗೆ ಏನ್ ಟೆನ್ಷನ್ ಹೇಳಿ? ಈ ಕಾನೂನು ಏನು ಟೆನ್ಷನ್ ಇಲ್ಲಲ್ಲ, ನಿಮ್ಗೆ ಏನ ಸಮಸ್ಯೆ ಇಲ್ಲ. ಅಲ್ಲಿ ಕ್ರೈಸ್ತರ ಕ್ರಿಶ್ಚಿಯನ್ ಅಂತ ಹೇಳಿ ಒಂದೇ ಒಂದು ಕಡೆ ಮೆನ್ಷನ್ ಮಾಡಿಲ್ಲ. ಆದ್ರೂ ಸುಮ್ನೆ ಇದೊಂದು ಪೊಲಿಟಿಕಲ್ ಗೇಮ್ ಇದೆ, ಇದ್ರಲ್ಲಿ ಪೊಲಿಟಿಕಲ್ ನರೇಟಿವ್ ಸೆಟ್ ಮಾಡಕ್ಕೋಸ್ಕರ ಇದೆಲ್ಲ ಆಟ ಆಡ್ತಿದ್ರೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಯಾವುದೇ ಧರ್ಮಕ್ಕೂ ಕೂಡ ಇದರಿಂದ ಅಡ್ಡಿ ಆತಂಕ ಇಲ್ಲ. ಅಷ್ಟೇ ಕ್ಲಿಯರ್ ಆಗಿ ಗೊತ್ತಾಯ್ತು. ಈ ಕ್ಲಿಯರ್ ಗೊತ್ತಾಯ್ತಲ್ಲ. ಅಷ್ಟೇ, ಅದೇ ನಾನು ಟಿವಿಲಿ ಅದು ಸುಮ್ನೆ ನೋಡಿದ್ದಲ್ಲ ಹಂಗೆ ಮತ್ತೆ ಕ್ಲಿಯರ್ ಆಗಿ ಅದೇ ಇಷ್ಟೇ ವಿಷಯ. ಅಷ್ಟೇ, ಯಾರಾದ್ರೂ ಯಾರೇ ಅಷ್ಟು ನಿನ್ನ ಯಾರೇ ಫ್ರೆಂಡ್ ಇರ್ಲಿ ನಿಮ್ಮ ಮನೆಯವರಾಗಿ ಕ್ಲಿಯರ್ ಆಗಿ ಬಿಡಿಸಿ ಹೇಳಿ, ಇದರಿಂದ ಯಾರಿಗೆ ಏನ್ ಸಮಸ್ಯೆ ಇಲ್ಲ. ತಿಳಿತಾ? ಓಕೆ 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 ಫೈನ್. ಥ್ಯಾಂಕ್ ಯು ಬ್ರೋ. ಓಕೆ ಎಸ್ ಬೈ ಬೈ.